ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಹಿಟ್ ಜೋಡಿ ಅನ್ನಿಸ್ಕೊಂಡು ನಂತರ ಕಿರುತೆರೆಗೆ ಕಾಲಿಡೋದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಅದರಲ್ಲಿ ನಟ ವರುಣ್ ಆರಾಧ್ಯ ಕೂಡ ಒಬ್ಬರು. ಹೌದು, ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಮಾಡ್ತಾ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ನಟ ವರುಣ್ ಆರಾಧ್ಯ ಅವರನ್ನು ಬೃಂದಾವನ ಸೀರಿಯಲ್ ಹುಡುಕಿಕೊಂಡು ಬರುತ್ತೆ. ಬೃಂದಾವನ ಸೀರಿಯಲ್ನಲ್ಲಿ ತಕ್ಕ ಮಟ್ಟಿಗೆ ನಟಿಸಿದಂತಹ ನಟ ನಂತರ ಬೃಂದಾವನ ಸೀರಿಯಲ್ ಅರ್ಧಕ್ಕೆ ನಿಂತು ಹೋಗುತ್ತೆ. ಅದಾದ ನಂತರ ಎಂದಿನಂತೆ ವರುಣ್ ಆರಾಧ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ರು. ಇದೀಗ ನಟ ವರುಣ್ ಆರಾಧ್ಯ ತಮ್ಮ ಗೆಳೆಯನ ನಿಧನದ ಸುದ್ದಿಯನ್ನು ಹಂಚಿಕೊಂಡಿದ್ದು, ಅವರ ನಿಧನದ ಸುದ್ದಿ ಆಘಾತವನ್ನು ಉಂಟು ಮಾಡಿದೆ ಅಂತ ತಿಳಿಸಿದ್ದಾರೆ. ಹಾಗಾದರೆ ಯಾರದು ತೀರ್ಕೊಂಡಿದ್ದು, ಏನಾಗಿತ್ತು ಅವರಿಗೆ, ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ಸತ್ತ ವರುಣ ಆರಾಧ್ಯ ಅವರ ಸ್ನೇಹಿತನಿಗೆ RIP ಅಂತ ಕಮೆಂಟ್ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರಿ. ಹೌದು, ನಟ ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲೇ ನಟಿಸ್ತಾ ಇದ್ರು. ಇನ್ನು ಸ್ವಲ್ಪ ದಿನಗಳ ಹಿಂದಷ್ಟೇ ಬೃಂದಾವನ ಸೀರಿಯಲ್ ಕೂಡ ಮುಕ್ತಾಯವಾಯಿತು. ಇದಾದ ಬಳಿಕ ನಟ ವರುಣ್ ಆರಾಧ್ಯ ಎಂದಿನಂತೆ ರೀಲ್ಸ್ಗಳನ್ನು ಮಾಡಿಕೊಳ್ತಾ ಅದರಲ್ಲಿ ಸಕ್ರಿಯರಾಗಿದ್ದಾರೆ. ಹೀಗಿರುವಾಗ ಇದರ ಮಧ್ಯೆ ತಮ್ಮ ಜೀವದ ಗೆಳೆಯನನ್ನು ಕಳೆದುಕೊಂಡಿದ್ದರ ಬಗ್ಗೆ ವರುಣ್ ಆರಾಧ್ಯ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಹೌದು, ಬಾಲ್ಯದಿಂದಲೂ ಕೂಡಿ ಬೆಳೆದ ಇಬ್ಬರು ಸ್ನೇಹಿತರು ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಾ ಇರಲಿಲ್ಲ. ಆದರೆ ಇದೀಗ ವರುಣ್ ಆರಾಧ್ಯ ಅವರನ್ನು ಬಿಟ್ಟು ಅವರ ಗೆಳೆಯ ತೇಜಸ್ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಹೌದು, ಅಪಘಾತವೊಂದರಲ್ಲಿ ಇದೀಗ ತೇಜಸ್ ಸಾವನ್ನಪ್ಪಿದ್ದಾರೆ. ತೇಜಸ್ ಹಾಗೂ ಸ್ನೇಹಿತ ಚಿಕ್ಕಬಳ್ಳಾಪುರದ ಕಡೆಗೆ ಹೊರಟಿದ್ದಾಗ ರೋಡ್ ಆಕ್ಸಿಡೆಂಟ್ನಲ್ಲಿ ತೇಜಸ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಸ್ನೇಹಿತನಿಗೂ ಕೂಡ ಗಂಭೀರವಾಗಿ ಗಾಯಗಳಾಗಿತ್ತು. ಹೀಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಸ್ನೇಹಿತ ತೇಜಸ್ ಸಾವಿನ ಸುದ್ದಿಯನ್ನು ಕೇಳಿ ಇದೀಗ ಹಲವರು ಕಂಪನಿಯನ್ನು ಮಿಡಿದಿದ್ದು, ನಟ ವರುಣ್ ಆರಾಧ್ಯ ಕೂಡ ಇದನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊತಿದ್ದಾರೆ. ಹೌದು, ವರುಣ್ ಅವರ ಸಾಕಷ್ಟು ರೀಲ್ಸ್ಗಳಲ್ಲೂ ಕೂಡ ತೇಜಸ್ ಅವರನ್ನು ಕಾಣಬಹುದು. ತೇಜಸ್ ಅವರಿಗೆ ಕಿರುತೆರೆಯಲು ಕೂಡ ಸಾಕಷ್ಟು ನಟರು ಕೂಡ ಸ್ನೇಹಿತರಾಗಿದ್ದರು. ಹೀಗಾಗಿ ವರುಣ್ ಅವರ ಸ್ನೇಹಿತ ತೇಜಸ್ ಅವರು ಸಾವನ್ನಪ್ಪಿರ್ತಕ್ಕಂಥ ಸುದ್ದಿ ಇದೀಗ ಕಿರುತೆರೆ ಲೋಕದಲ್ಲೂ ಕೂಡ ಶೋಕದ ವಾತಾವರಣ ನಿರ್ಮಾಣವಾಗುವಂತೆ ಮಾಡಿಬಿಟ್ಟಿದೆ. ಅದರಲ್ಲೂ ವರುಣ್ ಜೊತೆಗೆ ಸಾಕಷ್ಟು ಅವಿನಾಭಾವ ಸಂಬಂಧವನ್ನು ತೇಜಸ್ ಅವರು ಇಟ್ಕೊಂಡಿದ್ರು. ಹೀಗಾಗಿ ಕುಚಿಕೋ ಗೆಳೆಯನನ್ನು ಕಳೆದುಕೊಂಡಿದ್ದು ಇದೀಗ ಆತಂಕವನ್ನು ಜೊತೆಗೆ ಆಘಾತವನ್ನು ಉಂಟು ಮಾಡಿದೆ. ನನ್ನ ಜೀವನದಲ್ಲಿ ಅತಿ ಮುಖ್ಯ ಸ್ಥಾನವನ್ನು ಪಡೆದಿದ್ದ ಗೆಳೆಯ ಇಷ್ಟು ಬೇಗ ಬಿಟ್ಟು ಹೋಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಸುದ್ದಿಯನ್ನು ನನಗೆ ಅರ್ಗಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ತೇಜಸ್ ಅವರ ಸಾವಿನ ಕುರಿತು ವರುಣ್ ಬರೆದುಕೊಂಡಿದ್ದಾರೆ. ಸಾಧ್ಯವಾದರೆ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ನೀವು ಕೂಡ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.